ನಮಸ್ಕಾರ ನೋಡಿ ಫ್ರೆಂಡ್ಸ್, ಕೃಷಿ ಹೊಂಡಕ್ಕೆ ಹೇಗೆ ಅರ್ಜಿ ಸಲ್ಲಿಸುವುದು ತಿಳಿಸ್ಕೊಡ್ತೀನಿ. ರೈತರಿಗೆ ಒಂದು ಸಂತಸ ಸುದ್ದಿ ಅಂತ ಹೇಳ್ಬೋದು, ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಕೃಷಿ ಹೊಂಡಕ್ಕೆ ಹೇಗೆ ಅರ್ಜಿ ಸಲ್ಲಿಸುವುದು ಮತ್ತು ಕೃಷಿ ಹೊಂಡಕ್ಕೆ ಹೇಗೆ ತಂತಿ ಬೆಲೆ ಕೂಡ ಸಿಗುತ್ತೆ ಅಂತ ಹೇಳ್ಬೋದು, ಸಬ್ಸಿಡಿ ಮುಖಾಂತರ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು, ಹೇಗೆ ಅರ್ಜಿ ಸಲ್ಲಿಸಿದರೆ ಸದುಪಯೋಗವನ್ನು ಪಡೆದುಕೊಳ್ಳುವುದು ಅಂತ ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ, ವಿಡಿಯೋವನ್ನು ಶುರು ಮಾಡೋಣ, ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ರೈತರಿಗಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ವಿವಿಧ ಯೋಜನೆ ಕೂಡ ಮೂಲಕ ಸಬ್ಸಿಡಿ ನೀಡುತ್ತಿದ್ದು, ಈದಿಂಗ ಕೃಷಿ ಹೊಂಡಕ್ಕೆ ಹಾಗೂ ಅದರ ಸುತ್ತಮುತ್ತಲ ತಂತಿ ಬೇಲಿ ಕೂಡ ನಿರ್ಮಾಣಕ್ಕೆ ಸಬ್ಸಿಡಿಯನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೃಷಿ ಮತ್ತು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಅರ್ಜಿ ಹೇಗೆ ಸಲ್ಲಿಸುವಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ವಿಡಿಯೋವನ್ನು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, 2023 ಮತ್ತು 2024 23.32 ಕೋಟಿ ರೂಪಾಯಿ ವೆಚ್ಚದಲ್ಲಿ 6601 ಕೃಷಿ ಹೊಂಡಗಳನ್ನು ನಿರ್ಮಿಸಲಾಗಿದೆ ಎಂದು ಬಿಜೆಪಿ ಸದಸ್ಯರಾದ ಎಸ್ ಕೇಶವಪ್ರಸಾದ್ ಪ್ರಶ್ನೆಗೆ ಕೃಷಿ ಸಚಿವರಾದ ಎನ್ ಚಲುವೆಯ ರಾಯಸ್ವಾಮಿ ಉತ್ತರಿಸಿದ್ದು, ಕೃಷಿ ಹೊಂಡದ ನಿರ್ಮಾಣಕ್ಕೆ ಮತ್ತು ಸಬ್ಸಿಡಿ ನೀಡಲಾಗುತ್ತಿದ್ದು ಎಂದು ತಿಳಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ರೈತರಿಗೆ ಒಂದು ಆದಷ್ಟು ಗುಡ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಕೃಷಿ ಹೊಂಡಕ್ಕೆ ನಿರ್ಮಾಣಕ್ಕೆ ಮತ್ತೆ ಸಬ್ಸಿಡಿ ನೀಡುತ್ತಿದ್ದು, ಇದರೊಂದಿಗೆ ಕೃಷಿ ಹೊಂಡಕ್ಕೆ ತಂತಿ ಬೀಲಿ ಕೂಡ ಅಳವಡಿಸಲು ಶೇಕಡ 40ರಿಂದ ಶೇಕಡ 50ರಷ್ಟು ಸಬ್ಸಿಡಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳ್ಬೋದು. ಕೃಷಿ ಹೊಂಡದಿಂದ ರೈತರಿಗೆ ಹೆಚ್ಚಿನ ಪ್ರಯೋಜನವಾಗಿದ್ದು, ಬೆಳೆಗಳಿಗೆ ನೀರು ಉಣಿಸಲು ಸಹಾಯವಾಗಿದೆ ಎಂದು ತಿಳಿಸಿದ್ದಾರೆ. ಅದಕ್ಕೆ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. 40ರಿಂದ 50% ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಕೃಷಿ ಹೊಂಡಕ್ಕೆ ನೀವು ತಂತಿ ಬೇಲಿ ಕೂಡ ಹಾಕಿಸಿಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಅರ್ಜಿ ಸಲ್ಲಿಸಿ ಮತ್ತು ತಂತಿ ಬೇಲಿ ಕೂಡ ನೀವು ಹಾಕಿಸಿಕೊಳ್ಳಬಹುದು, ಇದರಲ್ಲಿ ಸಬ್ಸಿಡಿ ಕೂಡ ನೀಡಲಾಗುವುದು ಅಂತ ಹೇಳಿದ್ದಾರೆ. ಬೇಗ ನಿಮ್ಮ ಹತ್ತಿರ ಹೋಗಿ ಸರ್ವಿಸ್ ಸೆಂಟರ್ಗೆ ಹೋಗಿ ಇದರ ಬಗ್ಗೆ ಸದುಪಯೋಗ ಮಾಹಿತಿ ಪಡೆದುಕೊಂಡು ಬೇಗನೆ ಅರ್ಜಿ ಸಲ್ಲಿಸಿದ ಸದುಪಯೋಗವನ್ನು ಪಡೆದುಕೊಳ್ಳಿ. ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ. ನಮ್ಮ ವಿಡಿಯೋನ ಫಸ್ಟ್ ಟೈಮ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಕಾಣೋ ಬೆಲ್ ಐಕಾನ್ ಸಹ ಒತ್ತಿ 40 ಬೇಗ ಪಡೆದುಕೊಳ್ಳಬಹುದು.